ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ರಕ್ಷಾ ಕೆಟಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಸ್ಕೂಲ್ ಹೆಸರು ಪ್ರಗತಿ ಕಾಂಪಿಟೇಟಿವ್ ಸ್ಕೂಲ್ ಸಾಗರ್. ನನ್ನ ಊರು ಸಾಗರ, ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿ ಇದೆ. ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿ ಅವರಿಗೂ ಹಾಗೂ ಗುರುಮಾತಾ ಸ್ವರ್ಣಮಾಲಾ ಪತ್ರಿಜಿ ಅವರಿಗೂ ನನ್ನ ನಮಸ್ಕಾರಗಳು. ನನಗೆ ಧ್ಯಾನ ಹೇಳಿಕೊಟ್ಟವರಿಗೂ ನನ್ನ ನಮಸ್ಕಾರಗಳು. ಅನಿತಾ ಮೇಡಮ್ ಹಾಗೂ ಶ್ರೀಪಾದ್ ವಲ್ಲಿ ಮೇಡಮ್ ಅವರಿಗೂ ನನ್ನ ನಮಸ್ಕಾರಗಳು. ನಾನು ಮಾಡ್ತಿರೋ ಧ್ಯಾನ ಆನಾಪಾನಸತಿ ಮೆಡಿಟೇಷನ್. ಫಸ್ಟು ಅಮ್ಮ ಧ್ಯಾನ ಮಾಡ್ತಾ ಇದ್ರು, ಆಮೇಲೆ ನನಗೆ ಹೇಳಿದ್ರು ನೀನು ಧ್ಯಾನ ಮಾಡು, ಚಿಲ್ಡ್ರನ್ ಮೆಡಿಟೇಷನ್ ಕ್ಲಾಸ್ ಇದೆ, ನೀನು ಸೇರ್ಕೋ ಅಂತ ಹೇಳಿದ್ರು. ಅದಾದ್ಮೇಲೆ ನಾನು ಪಿರಮಿಡ್ ಕಾಲ್ ಸರ್ವಿಸ್ ಬ್ಯಾಂಗ್ಳೂರ್ ಚಾನಲ್ಗೆ ಬಂದು ಸೇರ್ಕೊಂಡೆ. ಸೇರ್ಕೊಂಡ್ಮೇಲೆ ನನಗೆ ತುಂಬ ಖುಷಿ ಆಯಿತು, ನಂಗೆ ತುಂಬ ಇಷ್ಟ ಆಗ್ತಾ ಇತ್ತು. ನನಗೆ ಧ್ಯಾನಕ್ಕಿಂತ ಮುಂಚೆ ನನಗೆ ಬೇಜಾರಾಗ್ತಾ ಇತ್ತು, ಇವಾಗ ಧ್ಯಾನಕ್ಕೆ ಬಂದ್ಮೇಲೆ ನನಗೆ ಬೇಜಾರಾಗ್ತಾ ಇಲ್ಲ, ಖುಷಿ ಆಗ್ತಾ ಇದೆ ಕೂಡ. ಅಲ್ಲಿ ಧ್ಯಾನದ ಕ್ಲಾಸಲ್ಲಿ ಒಂದೊಂದಿನ ಡ್ರಾಯಿಂಗ್ ಹೇಳ್ಕೊಡ್ತಾ ಇದ್ರು, ಮತ್ತೆ ಸಂಗೀತ ಹೇಳ್ಕೊಡ್ತಾ ಇದ್ರು, ಆಮೇಲೆ ಒಂದೊಂದಿನ ಸ್ಟೋರೀಸ್ ಹೇಳ್ತಾ ಇದ್ರು, ಮತ್ತೆ ಭಗವದ್ಗೀತೆನೂ ಹೇಳ್ಕೊಡ್ತಾ ಇದ್ರು. ಇದೆಲ್ಲ ಹೇಳ್ಕೊಡ್ತಾ ಇದ್ರು, ನಂಗೆ ತುಂಬ ಇಷ್ಟ ಆಗ್ತಾ ಇತ್ತು, ನಾನು ಹಾಗೆ ಕಲಿತಾ ಇದ್ದೆ. ನನಗೆ ಧ್ಯಾನಕ್ಕಿಂತ ಮುಂಚೆ ನನಗೆ ಡ್ರಾಯಿಂಗ್ ಅಂದ್ರೆ ತುಂಬ ಇಷ್ಟ ಇತ್ತು. ನಂಗೆ ಡ್ರಾಯಿಂಗೇ ಮಾಡಕ್ ಬರ್ತಾ ಇರಲಿಲ್ಲ. ನಾನು ಡ್ರಾಯಿಂಗ್ ಕ್ಲಾಸಿಗೆಲ್ಲ ಹೋಗ್ತಾ ಇದ್ದೆ, ಏನೋ ಬಿಡಿಸ್ತಾ ಇದ್ದೆ, ಅಷ್ಟೇ ಮಾಡ್ತಾ ಇದ್ದೆ. ಇವಾಗ ಧ್ಯಾನಕ್ಕೆ ಬಂದ್ಮೇಲೆ ನನಗೆ ಡ್ರಾಯಿಂಗ್ ಮಾಡೋದು ಹೇಗೆ ಅಂತನೂ ಗೊತ್ತಾಯ್ತು. ಈಗ ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಡ್ರಾಯಿಂಗ್ ಮಾಡ್ತೀನಿ. ನನಗೆ ಧ್ಯಾನಕ್ಕಿಂತ ಮುಂಚೆ ಹಾಡಾಡಕ್ಕೆ ಬರ್ತಾ ಇರಲಿಲ್ಲ, ಇವಾಗ ಹಾಡು ಕೂಡ ಹಾಡ್ತೀನಿ, ಮತ್ತೆ ಡ್ಯಾನ್ಸ್ ಕೂಡ ಮಾಡ್ತೀನಿ. ನಂಗೆ ಇದ್ರದ ಮೇಲೆ ಇಂಟ್ರೆಸ್ಟ್ ಬರ್ತಾ ಇದೆ ಈಗ. ನನಗೆ ಧ್ಯಾನಕ್ಕಿಂತ ಮುಂಚೆ ಓದಕ್ಕೆ ಬರ್ತಾನೇ ಇರಲಿಲ್ಲ, ಇವಾಗ ಧ್ಯಾನಕ್ಕೆ ಬಂದ್ಮೇಲೆ ನನಗೆ ಓದಕ್ಕೂ ಬರ್ತಾ ಇದೆ, ಹಾಗೆ ಇಂಟ್ರೆಸ್ಟ್ ಕೂಡ ಬರ್ತಾ ಇದೆ ಓದೋದ್ರಲ್ಲಿ. ಅನಿತಾ ಮೇಡಮ್ ಹೇಳಿದ್ರು ಪ್ಲಾಂಟ್ಸ್ ಜೊತೆ ನಾವು ಮಾತಾಡಬೇಕು, ಪ್ಲಾಂಟ್ಸನ್ನ ಹಗ್ ಮಾಡಬೇಕು ಅಂತೆಲ್ಲ ಹೇಳ್ತಾ ಇದ್ರು. ನಾವು ಪ್ಲಾಂಟ್ಸ್ಗೆ ಪ್ರೀತಿ ಕೊಟ್ಟರೆ ಪ್ಲಾಂಟ್ಸ್ ಕೂಡ ನಮಗೆ ಯಾವುದೋ ಒಂದು ರೀತಿಯಲ್ಲಿ ಪ್ರೀತಿ ಕೊಡತ್ತೆ ಅಂತ ಹೇಳಿದ್ರು. ನಾನು ಆಮೇಲೆ ಒಂದೆರಡು ಬೀಜ ಹಾಕಿ ಗಿಡ ನೆಟ್ಟಿದೆ. ನಾನು ಅದ್ರ ಜೊತೆ ದಿನಾ ಮಾತಾಡ್ತೀನಿ, ನನಗೆ ತುಂಬ ಖುಷಿ ಆಗತ್ತೆ ಅದ್ರ ಜೊತೆ. ನಾನು ಅದ್ರ ಜೊತೆ ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಅಂತೆಲ್ಲ ಹೇಳ್ತೀನಿ. ನಂಗೆ ತುಂಬ ಅಂದರೆ ತುಂಬ ಖುಷಿ ಆಗತ್ತೆ. ಅಲ್ಲಿ ಧ್ಯಾನದ ಕ್ಲಾಸಲ್ಲಿ ಒಂದೆರಡು ಎಕ್ಸ್ಪಿರಿಮೆಂಟ್ ಎಲ್ಲ ಮಾಡಿಸ್ತಾ ಇದ್ರು, ನನಗೆ ತುಂಬ ಇಷ್ಟ ಆಗ್ತಾ ಇತ್ತು, ನಾನು ಹಾಗೆ ಮಾಡ್ತಾ ಇದ್ದೆ. ನನಗೆ ಧ್ಯಾನದಲ್ಲಿ ಕೂತಾಗ ನನಗೆ ಒಂದೆರಡು ಎಕ್ಸ್ಪೀರಿಯನ್ಸ್ ಆಗಿದೆ, ನಾನು ಅದನ್ನ ಒಂದೆರಡು ಶೇರ್ ಮಾಡ್ಕೊಳಕ್ ಇಷ್ಟಪಡ್ತೀನಿ. ಫಸ್ಟ್ ಎಕ್ಸ್ಪೀರಿಯನ್ಸ್ ಏನು ಅಂತ ಅಂದರೆ, ನಾನು ಧ್ಯಾನಕ್ಕೆ ಕೂತಾಗ ಕಲರ್ಸ್ ಕಾಣ್ತಾ ಇತ್ತು, ಮತ್ತು ಬಾಲ್ಸು, ಪ್ಲಾಂಟ್ಸ್, ಟ್ರೀಸ್ ಎಲ್ಲ ಕಾಣ್ತಾ ಇತ್ತು ನನಗೆ. ಮತ್ತೊಂದು ಎಕ್ಸ್ಪೀರಿಯನ್ಸ್ ಏನು ಅಂತ ಅಂದರೆ, ನಾನು ಧ್ಯಾನಕ್ಕೆ ಕೂತಾಗ ನನಗೆ ನನ್ನ ಇಡೀ ಫ್ಯಾಮಿಲಿ ಎಲ್ಲ ಕಾಣ್ತಾ ಇದ್ರು. ನನಗೆ ಕಾಣ್ತಾ ಇರ್ಬೇಕಾದ್ರೆ ನಂಗೆ ಖುಷಿ ಆಗ್ತಾ ಇತ್ತು, ಹಾಗೆ ಅಲ್ಲೇ ನಗ್ತಾ ಇದ್ದೆ ನಾನು. ಫಸ್ಟು ನಾನು ಧ್ಯಾನ ಮಾಡ್ತಾ ಇದ್ದೆ, ಧ್ಯಾನ ಮಾಡ್ತಾ ಇರ್ಬೇಕಾದ್ರೆ ನನ್ನ ಮಗಳು ನೋಡ್ತಾ ಇದ್ಲು. ಆವಾಗ ನನಗೂ ನಾನು ಏನು ಧ್ಯಾನ ಮಾಡಿದ್ರು ನನಗೆ ತುಂಬ ಇಷ್ಟ ಆಯಿತು, ನನ್ನ ಮಗಳಿಗೂ ಸೇರಿಸ್ಬೇಕು ಅಂತ ಮಾಡಿದೆ. ಫಸ್ಟ್ ನಾನು ಯಾವುದೇ ಗ್ರೂಪಲ್ಲಿ ಇರಲಿಲ್ಲ, ಆಮೇಲೆ ಗ್ರೂಪಿಗೆ ಒಂದು ಯಾವುದೋ ಒಂದು ಗ್ರೂಪಿಗೆ ಸೇರಿದ್ಮೇಲೆ ಅವಾಗ ಮಕ್ಕಳಿಗೂ ಒಂದು ಧ್ಯಾನ ಹೇಳ್ಕೊಡ್ತಾ ಇದ್ದಾರೆ, ಕ್ಲಾಸ್ ಇದೆ ಅನ್ನೋದು ಗೊತ್ತಾಯ್ತು. ಗೊತ್ತಾದ್ಮೇಲೆ ತಕ್ಷಣ ನಾನೇನು ಮಾಡಿದೆ, ಲಿಂಕ್ ಸಿಕ್ತು. ಲಿಂಕ್ ಸಿಕ್ಕಿದ ತಕ್ಷಣ ನಾನೇನು ಮಾಡಿದೆ, ನನ್ನ ಮಗಳ ಹತ್ರ ಹೇಳಿ ಅವಳನ್ನು ಜಾಯಿನ್ ಮಾಡಿಸ್ದೆ. ಅವಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡಲಿಕ್ಕೆ ಶುರು ಮಾಡಿದ್ಲು. ಫಸ್ಟ್ ಒಂದು ಎರಡು ದಿನ ಮಾಡಲ್ಲ ಅಂತ ಇದು ಮಾಡಿಕೊಂಡ್ಲು. ಆಮೇಲೆ ಅವಳಿಗೆ ಜಾಯಿನ್ ಆದ್ಮೇಲೆ ಅದ್ರು ಚೆನ್ನಾಗಿ ಖುಷಿ ಕೊಟ್ಟಿದ್ರಿಂದ ಅವಳು ಕಂಟಿನ್ಯೂ ಮಾಡ್ಲಿಕ್ಕೆ ಶುರು ಮಾಡಿದ್ಲು. ಫಸ್ಟು ಇವ್ರು ಏನು ಮಾಡ್ತಾ ಇದ್ರು, ಸಂಜೆ ಮಾತ್ರ ಧ್ಯಾನ ಮಾಡ್ತಾ ಇದ್ರು. ಆದರೆ ನನ್ನ ಮಗಳು ಕೊನೆಗೆ ನಾನು ಹೇಳಿದೆ ಬೆಳಗ್ಗೆನು ಮಾಡು ಅಂತ, ಅಂದ ತಕ್ಷಣ ಅವಳು ಈಗ ಬೆಳಗ್ಗೆನು ಒಂದು 15 ಮಿನಿಟ್ಸ್ ಮಾಡ್ತಾಳೆ, ಆಮೇಲೆ ಸಂಜೆ ಕ್ಲಾಸಿಗೆ ಅಟೆಂಡ್ ಆಗ್ತಾಳೆ. ಫಸ್ಟ್ ಅವಳಿಗೆ ಏನಂದ್ರೆ
ಓದೋದು ಅಂದ್ರೆ ಸ್ವಲ್ಪ ಹಿಂಜರಿಕೆನೆ, ಓದೋದು ಅಂದ್ರೆ ಸ್ವಲ್ಪ ಅಷ್ಟೆಲ್ಲ ಇಷ್ಟ ಪಡ್ತಾ ಇರ್ಲಿಲ್ಲ, ಹೇಳಿದ್ರೆ ಕೇಳ್ತಾ ಇರ್ಲಿಲ್ಲ. ಈಗ ಸ್ವಲ್ಪ ಅಡ್ಡಿಲ್ಲ, ಚೆನ್ನಾಗಿ ಇದ್ ಮಾಡ್ತಿದ್ದಾಳೆ, ಓದ್ತಾ ಇದ್ದಾಳೆ, ಬರೀಲಿಕ್ಕೂ ಇಂಟ್ರೆಸ್ಟ್ ಮಾಡ್ತಾಳೆ, ಸ್ವಲ್ಪ ಹ್ಯಾಂಡ್ ರೈಟಿಂಗ್ ಎಲ್ಲ ಇಂಪ್ರೂವ್ ಆಗಿದೆ. ಆಮೇಲೆ ಫಸ್ಟ್ ಓದೋದು ಅಂದ್ರೆ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾ ಇದ್ಲು, ಮಾರ್ಕ್ಸ್ ಎಲ್ಲ ಸ್ವಲ್ಪ ಕಡಿಮೆ ಬರ್ತಾ ಇತ್ತು. ಇನ್ನು ಈ ವರ್ಷ ನೋಡ್ಬೇಕು. ಆದ್ರೆ ಚೆನ್ನಾಗಿ ಓದ್ತಾ ಇದ್ದಾಳೆ, ಈಗ ಏನ್ ಸ್ಟಾರ್ಟ್ ಆಯ್ತು, ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಇದ್ದಾಳೆ. ಧ್ಯಾನದಿಂದ ನಂಗಂತೂ ತುಂಬಾ ಹೆಲ್ಪ್ ಆಗಿದೆ ಅಂತ ಅನಿಸ್ತಾ ಇದೆ. ಸೊ ಎಲ್ಲಾ ಮಕ್ಕಳು ಧ್ಯಾನ ಮಾಡ್ಬೇಕು. ನಾನು ಸುಮಾರು ಜನ ಮಕ್ಳಿಗೂ ಹೇಳಿದ್ದೀನಿ, ಅವರು ಎಲ್ಲ ಸೇರ್ಕೊಳ್ತಾ ಇದ್ದಾರೆ. ಹಾಗೆ ಕಂಟಿನ್ಯೂ ಆಗ್ಲಿ ಅಂತ ಇಷ್ಟಪಡ್ತೀನಿ ಅಷ್ಟೇ. ನಮಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಪಿರಮಿಡ್ ಕಾಲ್ ಸರ್ವಿಸ್ ಬ್ಯಾಂಗ್ಳೂರು ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.